ಹೌದು, ಇಲ್ಲಿ ದರ್ಶನ್ ಎನ್ನುವಂತಹ ಹಡಗು ರಕ್ತದ ಮಡುಗಿನಲ್ಲಿ ಮುಳುಗೋದಿಕ್ಕೆ ಕಾರಣ ಆಗಿರುವಂಥದ್ದು ಪವಿತ್ರ. ಹೇಗೆ ಪವಿತ್ರ ಕಾರಣ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂತಹ ಅಂಶ. ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಸಂಬಂಧದ ಉಲ್ಲೇಖ ಆಗಿದೆ. ಇಲ್ಲಿ ಇಬ್ಬರ ಮಧ್ಯೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಒಡನಾಟ ಇರುವಂಥದ್ದು ಕೂಡ ಉಲ್ಲೇಖ ಆಗಿದೆ. ಲಿವಿಂಗ್ ಇನ್ ರಿಲೇಷನ್ಶಿಪ್ನಲ್ಲಿ ಪವಿತ್ರ ಮತ್ತು ದರ್ಶನ್ ಇಬ್ಬರು ಕೂಡ ಜೊತೆಯಾಗಿದ್ರು ಅನ್ನುವಂಥದ್ದು. ಪವಿತ್ರ ಗೌಡ ಬಳಿ 4 ಇನ್ಸ್ಟಾಗ್ರಾಮ್ ಖಾತೆಗಳಿದ್ದಾವೆ. ಕೇವಲ ರೇಣುಕಾಸ್ವಾಮಿ ಮಾತ್ರ ಅಲ್ಲ 4 ಇನ್ಸ್ಟಾಗ್ರಾಮ್ ಖಾತೆ ಹೊಂದಿದ್ದು, ಪವಿತ್ರ ಗೌಡ ಕೂಡ 4 ಇನ್ಸ್ಟಾಗ್ರಾಮ್ ಖಾತೆಗಳನ್ನು ಹೊಂದಿದ್ಲು. 2024 ಫೆಬ್ರವರಿ ತಿಂಗಳಿನಿಂದ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಾ ಇದ್ದ. ಗೌತಮ್ KS 1990 ಖಾತೆಯಿಂದ ಅಶ್ಲೀಲ ಸಂದೇಶಗಳನ್ನು ರವಾನೆ ಮಾಡ್ತಾ ಇದ್ದಂತೆ. ನಿನ್ನ ನಂಬರ್ ಕೊಡು ಅಂತ ಪವಿತ್ರ ಬಳಿ ಕೇಳಿದಂತೆ ರೇಣುಕಾ ಸ್ವಾಮಿ ಅನ್ನುವಂಥದ್ದು. ತನ್ನ ನಂಬರ್ ಅಂತ ಆಕೆ ಏನು ಮಾಡ್ತಾಳೆ, ಪವನ್ನ ನಂಬರನ್ನು ಕೊಡ್ತಾಳೆ. ಹಾಗೆ ಪವನ್ನ ನಂಬರನ್ನು ಕೊಟ್ಟು ಫೋನ್ನಲ್ಲಿ ನಂಬಿಕೆ ಬರುವಂತೆ ಖುದ್ದು ಪವಿತ್ರ ಗೌಡಳೆ ಮಾತನಾಡಿದ್ದಾಳೆ. ಯಾರ ಜೊತೆಗೆ, ರೇಣುಕಾ ಸ್ವಾಮಿ ಜೊತೆಗೆ. ಪವಿತ್ರ ರೀತಿಯಲ್ಲಿ ಚಾಟ್ ಮಾಡಿ ಪವನ್ ಆತನ ವಿಳಾಸವನ್ನು ಸಂಗ್ರಹಿಸ್ತಾನೆ. ಈತನಿಗೆ ಒಂದು ಗತಿ ಕಾಣಿಸೋದಕ್ಕೆ ಪವನ್ಗೆ ಪವಿತ್ರ ಹೇಳಿರ್ತಾಳೆ ಅಂತ ಹೇಳಿ. ಇಲ್ಲಿಂದ ನಂತರ ಈ ಇಡೀ ವಿಚಾರವನ್ನು ನಾವು ನೋಡ್ತಾ ಹೋದಾಗ ಗೋಚರ ಆಗುವಂಥದ್ದು, ಈತನಿಗೊಂದು ಗತಿ ಕಾಣಿಸ್ಬೇಕು ಅಂತೇಳಿ ಯಾವಾಗ ಪವನ್ ಜೊತೆಗೆ ಹೇಳ್ತಾಳಲ್ಲ, ಅಲ್ಲಿಂದ ಕಿಡ್ನ್ಯಾಪ್ ಮಾಡಿಕೊಂಡು ಒಂದು ಬಂದು ಸರ್ಪ್ರೈಸ್ ಕೊಟ್ಟಿದ್ರು ಅಂತೆಲ್ಲ ಹೇಳ್ತಾರಲ್ಲ. ಸರ್ಪ್ರೈಸ್ ಕೊಟ್ಟರು, ದರ್ಶನ್ ಕರ್ಕೊಂಬಂದು ಸರ್ಪ್ರೈಸ್, ಇದೆಲ್ಲವೂ ಕೂಡ ಕಥೆ ರೀತಿಯಲ್ಲಿ ಕಾಣುತ್ತೆ. ಯಾಕಂದರೆ ಆಕೆನೇ ಇವೆಲ್ಲವೂ ಕೂಡ ಮಾಡಿದ್ದಾಳೆ. ಇವೆಲ್ಲವೂ ಕೂಡ ಆಗಿರುವಂಥದ್ದು 5-6 ದಿವಸಗಳಲ್ಲಿ. 3 ಜೂನ್ ತಿಂಗಳಲ್ಲಿ 3 ನಂಬರ್ ಶೇರ್ ಆಗುತ್ತೆ. 5 ಮಾತಾಡ್ತಾರೆ. 8 ಆತ ಶವ ಆಗ್ತಾನೆ ಅಂತ ಹೇಳಿದಾಗ ಈಕೆಗೆ ಗೊತ್ತಿಲ್ಲದೆ ಇದೆಯಲ್ಲ ಆಗೋದಕ್ಕೆ ಸಾಧ್ಯನ. ದರ್ಶನ್ ಪಟ್ಟಣಗಿರಿ ಶೆಟ್ಗೆ ಪವಿತ್ರಳನ್ನು ಕರೆದೊಯ್ಯುವಂತಹದ್ದು ಮೊದಲೇ ಸಂಚು ರೂಪಿಸಿರುವಂಥದ್ದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅಸಲಿಗೆ ಪವಿತ್ರಳಿಗೆ ಗೊತ್ತಿದ್ದೇ ರೇಣುಕಾ ಸ್ವಾಮಿಯನ್ನು ಕರೆಸಿ ನಂತರ ಕೊಲೆ ಮಾಡಲಾಗಿದೆ. ಹೆಂಡತಿಗೆ ಮೆಸೇಜ್ ಕಳಿಸ್ತೀಯಾ ಅಂತ ಕೇಳಿನೇ ದರ್ಶನ್ ಹಲ್ಲೆ ನಡೆಸಿದ್ದಾನೆ. ಇಲ್ಲಿ ರೇಣುಕಾ ಸ್ವಾಮಿ ಕ್ಷಮೆ ಕೇಳಿದ್ರೂ ಕೂಡ ಬಿಡದೆ ಹಲ್ಲೆ ನಡೆಸಿದೆ ಡಿ ಗ್ಯಾಂಗ್. ಹಾಗೆಯೇ ಮೊದಲು ಬಟ್ಟೆ ಬಿಸಿ ಹಲ್ಲೆ ನಡೆಸಿ ಕ್ಷಮೆ ಕೇಳಿದರೂ ಕೂಡ ಬಿಡದೆ ನರ ರಕ್ಕಸರ ರೀತಿಯಲ್ಲಿ ಇವರು ವರ್ತನೆಯನ್ನು ಮಾಡಿದ್ದಾರೆ. ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡುವಂಥ ಉದ್ದೇಶ ಇಲ್ಲದೇ ಇರ್ತಿದ್ರೆ ಅದನ್ನು ತಡಿಬೇಕಾಗಿತ್ತಲ್ವಾ? ಅದನ್ನು ತಡೆಯುವ ಕೆಲಸವನ್ನು ಪವಿತ್ರ ಗೌಡ ಮಾಡಬಹುದಾಗಿತ್ತಲ್ವಾ? ಎಲ್ಲರೂ ಸೇರಿ ಬಡದಾಗ ಆತ ಸಾಯಬಹುದು ಅನ್ನುವಂತಹ ಕನಿಷ್ಠ ಪ್ರಜ್ಞೆ, ನಾಗರಿಕ ಪ್ರಜ್ಞೆ, ಮನುಷ್ಯತ್ವದ ಪ್ರಜ್ಞೆ ಇವ್ರಿಗಿರಲಿಲ್ವ? ರೇಣುಕಾ ಸ್ವಾಮಿಯನ್ನು ಕೊಂದರೂ ತಾವು ಬಚಾವಾಗಬಹುದು ಅಂತ ಅಂದ್ಕೊಂಡಿದ್ದಿರಬಹುದು. ಅದೇ ಬಹಳ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆಯಲ್ಲಿ ಕಾಡುವಂಥದ್ದು. ಪಟ್ಟಣಗೆರೆ ಶೆಡ್ನಲ್ಲಿ ಇದೇ ಮೊದಲ ಕೃತ್ಯವು ಅಥವಾ ಇವರು ಬೇರೆಯವ್ರನ್ನೂ ಕೂಡ ಕರೆಸಿ ಈ ರೀತಿಯಾಗಿ ಹೊಡೆದಿದ್ದಾರ ಅನ್ನುವಂಥ ಅನುಮಾನವು ಕೂಡ ಈ ಫೋಟೋಗಳನ್ನು ನೋಡಿದಾಗ, ಈ ಕೃತ್ಯವನ್ನು ನೋಡಿದಾಗ ಯಾರಿಗೆ ಆದರೂ ಕೂಡ ಅನಿಸುತ್ತೆ. ಕೊಲೆ ಅನ್ನುವಂಥದ್ದು ಓರ್ವ ಸೆಲೆಬ್ರಿಟಿ ದರ್ಶನ್ಗೆ ಭಾಳ ಕಾಮನ್ ಆಗಿಬಿಟ್ಟಿತ್ತ ಅಂತೇಳಿ. ಯಾಕಂದರೆ ಆತ ಕ್ಷಮೆ ಕೇಳಿದ್ರು ಕ್ಷಮಿಸದೆ ಹೊಡೆದು ಸಾಯಿಸ್ತಾರಲ್ಲ, ಹಂಗಾದ್ರೆ ಈ ಮನುಷ್ಯನಿಗೆ ಇದು ಕೂಡ ವೆರಿ ಕಾಮನ್ ಅಂತೇಳಿ. ಪವಿತ್ರ ಮೇಲಿನ ವ್ಯಾಮೋಹದಿಂದಲೇ ಈ ಕೊಲೆ ಎಸಗಿದ್ದನ ದರ್ಶನ್ ಅನ್ನುವಂಥದ್ದು ಈಗಿರುವಂತಹ ಕೋರ್ಟ್ನಲ್ಲೂ ಕೂಡ ನಿರ್ಧಾರ ಆಗಬೇಕಾಗಿರುವಂತಹ ಪ್ರಶ್ನೆಯಾಗಿದೆ. ದರ್ಶನ್ ಸಿಟ್ಟಿನ ಪರಿಚಯವಿದ್ದ ಪವಿತ್ರ, ಯಾಕೆಂದರೆ ಆಕೆ ಅವನ ಜೊತೆಗೆ 10 ಒಡನಾಟ ಇಟ್ಕೊಂಡಿದ್ಲು ಅಂತೇಳಿ. ದರ್ಶನ್ ಬಗ್ಗೆ ಮಾತಾಡೋರು ಎಲ್ಲರೂ ಕೂಡ ಹೇಳ್ತಾರೆ ಆತನಿಗೆ ವಿಪರೀತ ಕೋಪ ಬರುತ್ತೆ, ಮುಂಗೋಪ ಬರುತ್ತೆ. ಆತನ ಕೋಪದ ಪರಿಚಯ ಇದ್ದ ಆಕೆ ಆದರೂ ತಡಿಬಹುದಾಗಿತ್ತಲ್ವಾ ಈ ಕೊಲೆ ಆಗೋದ್ರಿಂದ? ಈ ಎಲ್ಲ ಪ್ರಶ್ನೆಗಳು ಕೂಡ ಇಲ್ಲಿರುವಂಥದ್ದು. ಅದೇ ಕಾರಣಕ್ಕೆ ಹೇಳ್ತಿರುವಂಥದ್ದು, ಪ್ರೇಯಸಿ ರಕ್ಕಸಿ ಆದಾಗ ಏನಾಗ್ಬೋದು ಅದು ಇಲ್ಲಿ ರೇಣುಕಾ ಸ್ವಾಮಿ ಕಥೆಯಲ್ಲಿ ಆಗಿರುತ್ತೆ.